ಧರ್ಮಸ್ಥಳ ಶ್ರೀ ಮಂಜುನಾಥ ಕ್ಷೇತ್ರಕ್ಕೆ ಭೇಟಿ ನೀಡಿದ ರಾಜ್ಯ ಗೃಹ ಸಚಿವರಾದ ಅರಗ ಜ್ಞಾನೇಂದ್ರ ಅವರು ದೇವರ ದರ್ಶನದ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ. ಈ ವೇಳೆ ಮಾತನಾಡಿರುವ ಸಚಿವರು ಗೋರಕ್ಷಕರ ರಕ್ಷಣೆಯ ಬಗ್ಗೆ ಮತಾಂತರ ನಿಷೇಧ ಕಾಯ್ದೆಯ ಬಗ್ಗೆ ರಾಜ್ಯ ಸರ್ಕಾರ ಕೈಗೊಳ್ಳುವ ನಿರ್ಧಾರಗಳ ಕುರಿತು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಶಾಸಕ ಹರೀಶ್ ಪುಂಜ ಅವರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆದರೆ ಯಾವುದೋ ಬೇರೆ ಧರ್ಮದವರನ್ನ ಮತಾಂತರ ಮಾಡಿ ನನ್ನ ಧರ್ಮದ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕಂತೇನೆ ಅನ್ನುವಂತ ದುರಾಲೋಚನೆಗೆ ಅವಕಾಶ ಇಲ್ಲ. ಈಗಾಗಲೇ ಇರುವ ಕಾಯ್ದೆಗಳನ್ನು ಸರಿಯಾದ ರೀತಿ ಉಪಯೋಗಿಸಬೇಕು. ಬಲವಂತವಾಗಿ ಆಮಿಷ ಒಡ್ಡಿ ನೀನು ಬಡವ ಇದೆಯಾ, ನನ್ನ ದೇವರನ್ನು ಪೂಜೆ ಮಾಡಿದ್ರೆ ಮಾತ್ರ ನಿನ್ನ ಬಡತನ ಹೋಗ್ತದೆ, ನೀನು ರೋಗಿ ಇದೆಯಾ, ನನ್ನ ದೇವರನ್ನು ಪೂಜೆ ಮಾಡಿದ್ರೆ ಮಾತ್ರ ಹೋಗ್ತದೆ, ಹಾಗೆ ಸಾಧ್ಯನಾದರು ಈ ರೀತಿ ಮೂಢನಂಬಿಕೆಗಳನ್ನು ಇದು ಮಾಡಿ ಮತಾಂತರಕ್ಕೆ ಪ್ರಚೋದನೆ ಮಾಡುವಂಥದ್ದನ್ನ ಈಗಿರುವ ಕಾಯ್ದೆ ಪ್ರಕಾರವೂ ನಮ್ಮ ಪೊಲೀಸರು ತಡಿಲಿಕ್ಕೆ ಬರ್ತದೆ. ಹೊಸ ಕಾಯ್ದೆಯನ್ನು ನಾವು ತರ್ತೀವಿ. ಈ ಪೊಲೀಸ್ ಸ್ಟೇಷನ್ನ ಅಪ್ಗ್ರೇಡ್ ಮಾಡೋದ್ರಿಂದ ಹಿಡಿದು ನನಗೆ ಸುಮಾರು ದಿವಸದಿಂದ ಅವರು ತಲೆ ತಿಂದಿದ್ದಾರೆ. ನನ್ನನ್ನು ಇಲ್ಲಿ ಕರ್ಕೊಂಡು ಬರುವಂಥ ಉದ್ದೇಶವೇ ಅದು ಅವರಿಗೆ, ನನಗಿಲ್ಲಿ ಸಮಸ್ಯೆಗಳನ್ನು ಮನದಟ್ಟು ಮಾಡಬೇಕು ಅಂತ. ನನಗೆ ಅತ್ಯಂತ ಸಂತೋಷ ಆಗುತ್ತೆ. ಈ ಕಿರಿಯ ವಯಸ್ಸಿನಲ್ಲಿ ತುಂಬ ಆ್ಯಕ್ಟಿವ್, ನಾವೆಲ್ಲ ಅದೇ ರೀತಿ ಬಂದವರು. ಶಾಸಕರು ಅಂತ ಹೇಳಿದ್ರೆ ಮೇಜವಾನಿಗೆಲ್ಲ ಜನ ವೋಟ್ ಕೊಡೋದು, ಒಂದು ಅಭಿವೃದ್ಧಿ ಮಾಡಬೇಕು, ಜನಕ್ಕೊಂದು ಸಂತೋಷ ಆದರೆ ಅದರಿಂದ ನಾನು ಸಂತೋಷ ಪಡಬೇಕು ಅನ್ನುವಂಥ ಹೃದಯವಂತಿಕೆ ಇರುವಂಥ ಒಬ್ಬ ಶಾಸಕರು. ನಾನು ಅವ್ರನ್ನ ಹೊಗಳಲಿಕ್ಕಾಗಲ್ಲ, ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂಕಷ್ಟ ಸರ್, ಈಗ ಒಂದು ಒಬ್ಬ ಬಡವ ಸಾಮಾನ್ಯ ಮನೆ ಕಟ್ತಾ ಇದ್ದಾನೆ. ನೀನು ಮಂಗಳೂರಿಗೆ ಹೋಗಿ ಕ್ವಾರೆಯಿಂದ ಮರಳು ತಗೊಂಡು ಬಂದರೆ 20,000 ರೂಪಾಯಿ ಆಗುತ್ತೆ ಮನೆ. ಅವ್ನು ಕಟ್ಟೋದೇ 1.5 ಲಕ್ಷ ರೂಪಾಯಿ ಅದು 2 ಲಕ್ಷ ರೂಪಾಯಿ ಇದು ಮನೆ. ಅದರಲ್ಲಿ ಮೇಜರ್ ದುಡ್ಡು ಮರಳಿಗೆ ಹೋದರೆ ಅವನಿಗೆ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿಯೇ ನಿನ್ನೆ ಹೊಸ ಮರಳು ನೀತಿಯನ್ನು ಅನುಷ್ಠಾನಕ್ಕೆ ತರುವಂಥ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡಿದ್ದೀವಿ. ಪಂಚಾಯಿತಿಗಳಿಗೆ ಅಧಿಕಾರ ಕೊಡ್ತೀವಿ. ಪಂಚಾಯಿತಿಗಳು 1 ಟನ್ನಿಗೆ 300 ರೂಪಾಯಿ ಕಲೆಕ್ಟ್ ಮಾಡಿ ಅವನಿಗೊಂದು ಲೀಗಲ್ ಇದು ಕೊಡ್ತಾರೆ. ಯಾಕಂದರೆ ಅವನ ಥರ ಕಳ್ತನದಲ್ಲಿ ಹೋಗಬಾರ್ದು ಯಾರು ಕೂಡ. ಇದು ಪ್ರಕೃತಿ ದತ್ತವಾದಂಥ ಮರಳು. ನೋಡಿ, ಇತ್ತೀಚೆಗೆ ನಮ್ಮ ಪೊಲೀಸರಿಗೂ ಕೂಡ ಹೇಳೋ ಕೆಲಸ ಮಾಡಿದ್ದೀನಿ, ಯಾವುದೇ ಕಾರಣಕ್ಕಾಗಿ ಇಲ್ಲಿಗಲ್ ಗೋವು ಸಾಗಾಣಿಕೆ, ಕಾನೂನುಬಾಹಿರವಾಗಿರ್ತಕ್ಕಂಥ ಗೋವು ಸಾಗಾಣಿಕೆ ಅವಕಾಶ ಆಗಲೇಬಾರ್ದು. ಹೊಸ ಕಾಯ್ದೆಯನ್ನು ಅನುಸರಿಸಿದ್ರೆ ಅವ್ರು ಇನ್ನೊಂದು ಸರಿ ಬರೋದಿಲ್ಲ. ಅದಕ್ಕಾಗಿ ಭಾಳ ಬಿಗಿಯಾಗದಂಥ ನಿಲುವನ್ನು ತೊಗೊಳ್ಬೇಕು ಅಂತೇಳಿ ಹೇಳಿ ಅದನ್ನು ಮಾಡಿದ್ದೇವೆ. ಗೋ ಸಾಗಾಣಿಕೆ ಕೇವಲ ಮಾಂಸದ ದೃಷ್ಟಿಯಿಂದ ಮಾತ್ರ ಆಗ್ತಾಯಿಲ್ಲ, ನಾಳೆ ಹೆಚ್ಚು ಕಮ್ಮಿ ಆದರೆ ಕಮ್ಯುನಲ್ ಕ್ಲಾಶಿಗೆ ಕೂಡ ಅವಕಾಶ ಆಗ್ತದೆ. ಕಾನೂನು ಮತ್ತು ಸುವ್ಯವಸ್ಥೆಯ ದೃಷ್ಟಿಯಿಂದ ನಮ್ಮ ಪೊಲೀಸರಿಗೆ ದೊಡ್ಡ ತಲೆನೋವಾಗುತ್ತೆ. ಇದನ್ನು ನಿಲ್ಲಿಸಬೇಕು ಅಂತೇಳಿ ಹೇಳಿದ್ದೀನಿ. ಇಲ್ಲಿಗಲ್ ಸ್ಲಾಟರ್ ಹೌಸನ್ನು ಕೂಡ ಚೆಕ್ ಮಾಡಬೇಕು ಮತ್ತು ತಡಿಬೇಕು. ಅದನ್ನು ಲೀಗಲ್ಲಾಗಿ ಏನು ಬೇಕಾದ್ರೂ ಮಾಡಲಿ, ಈ ದೇಶದ ಈ ನೆಲದ ಕಾನೂನಿಗೆ ಎಲ್ಲರೂ ಅಡಿಯಾಳಾಗಬೇಕಾಗತ್ತೆ. ಒಬ್ಬೊಬ್ಬರಿಗೊಂದು ಸ್ಪೆಷಲ್ ಕಾಯ್ದೆಗಳಿಲ್ಲ, ಅದನ್ನು ಮಾಡ್ತೇವೆ. ನಮ್ಮ ಪೊಲೀಸ್ ಅಧಿಕಾರಿಗಳು ನಿಯಂತ್ರಣ ಮಾಡ್ತಾರೆ.